रोहिणी सिंधूरी विरुद्ध ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಮೈಸೂರಿನಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ ಅಂತ ಹೇಳಿ ತಿಂಗಳ ಹಿಂದೆನೇ ನಾನು ಮಾತನ್ನ ಹೇಳಿದೆ. ವ್ಯವಸ್ಥಿತ ಯೋಜನೆಯನ್ನ ರೂಪಿಸದ ಕಾರಣ ಸಾಕಷ್ಟು ಸಾವು ನೋವು ಸಂಭವಿಸಿತು ಅಂತ ಹೇಳಿ ಮೈಸೂರಿನಲ್ಲಿ ರೋಹಿಣಿ ಸಿಂಧೂರಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇ ತಿಂಗಳೊಂದರಲ್ಲಿ 1000 ಜನ ಮೃತಪಟ್ಟಿದ್ದಾರೆ. ಇವತ್ತಿಗೂ ಜಿಲ್ಲೆಯಲ್ಲಿ ಲಾಕ್ಡೌನ್ ಮುಂದುವರೆದಿದ್ದು ಉದ್ಯಮದ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಪಾಸಿಟಿವಿಟಿ ರೇಟ್ ಅನ್ನು ಶೇಕಡಾ 5ಕ್ಕೆ ತರೋಕೆ 5ಕ್ಕಿಂತ ಕಡಿಮೆ ಮಾಡೋದಕ್ಕೆ ಶ್ರಮವನ್ನ ಹಾಕಲಾಗ್ತಾ ಇದೆ. ಸದ್ಯ ನೂತನ ಜಿಲ್ಲಾಧಿಕಾರಿಗಳಾಗಿರುವಂತ ಡಾಕ್ಟರ್ ಬಗಾದಿ ಗೌತಮ್ ಉತ್ತಮ ಕೆಲಸವನ್ನ ಮಾಡುತ್ತಿದ್ದಾರೆ. ತಿಂಗಳ ಮೊದಲೇ ವ್ಯವಸ್ಥಿತವಾಗಿ ಯೋಜನೆಯನ್ನ ರೂಪಿಸಿದ್ದಿದ್ರೆ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಮೈಸೂರು ಹೋಗ್ತಾ ಇರಲಿಲ್ಲ ಅಂತ ಹೇಳುವ ಮೂಲಕ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಒಂದು ತಿಂಗಳ ಹಿಂದೆ ಮೈಸೂರಿನಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ನನಗೆ ಕೊಟ್ಟರೆ ಜವಾಬ್ದಾರಿ ಆಕ್ಸಿಜನ್ ಅನ್ನು ಸಪ್ಲೈ ಮಾಡುವಂತದಾಗಿತ್ತು. 104 ಖಾಸಗಿ ಆಸ್ಪತ್ರೆ ಇರಬಹುದು, ಕೇರ್ ಹಾಸ್ಪಿಟಲ್ ಇಂದ ಯಾವುದೇ ಸರ್ಕಾರಿ ಆಸ್ಪತ್ರೆ ಇರಬಹುದು, ಪಕ್ಕದಲ್ಲಿ ಮಂಡ್ಯಕ್ಕೆ ಕೂಡ ಕೋಟೆ ಇರಬಹುದು ಅಥವಾ ಚಾಮರಾಜನಗರಕ್ಕೆ ಕೂಡ ಕೋಟೆ ಇರಬಹುದು, ಹಾಗೆ ಕೊಡಗಿ ಕೊಡುವಂಥ ಕೋಟೆ ಇರಬಹುದು. ಇದನ್ನು ಒಂದೇ ಒಂದು ದೂರು ಬರದಲ್ಲಿ ಅಚ್ಚುಕಟ್ಟಾಗಿ ನಾನು ನಿರ್ವಹಿಸಿದೆ. ಅದರ ನಡು ನಡುವೆ ನನಗನ್ನಿಸ್ತು ಮೈಸೂರಿನಲ್ಲಿ ಯಾಕೋ ಪರಿಸ್ಥಿತಿ ಸರಿಯಿಲ್ಲ, ನಮ್ಮದು ಪಾಸಿಟಿವಿಟಿ ರೇಟ್ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚಿದೆ. ನಮಗೆ ಮೇ ತಿಂಗಳೊಳಗಡೆ ನಾವು 27-28% ಇದ್ದೀವಿ. ಹಾಗಾಗಿ ಇದನ್ನು ಸರಿಯಾಗಬೇಕು ಅಂತೇಳಿ ಹೇಳಿಬಿಟ್ಟು ನಾನು ಇಡೀ ಆಡಳಿತ ವ್ಯವಸ್ಥೆ ಅನ್ನೋದು ಹಳ್ಳಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ ಹೇಳಿಬಿಟ್ಟು ಹೇಳಿದ್ದೆ. ನಾನು ಇವತ್ತು ನಮ್ಮ ಮಾಧ್ಯಮದವರಿಗೂ ಕೂಡ ಅರಿವಾಗ್ತಿದೆ, ಇತ್ತೀಚೆಗೆ ನಾನು ಪತ್ರಿಕೆಗಳಲ್ಲೂ ಕೂಡ ನೋಡ್ತಾ ಇದ್ದೀನಿ, ಮೈಸೂರಿನಲ್ಲಿ ಮೇ ತಿಂಗಳು 1ರಲ್ಲೇ 1000 ಜನಕ್ಕಿಂತ ಹೆಚ್ಚು ತೀರ್ಕೊಂಡಿದ್ದಾರೆ. ಯಾಕಂದರೆ ಗ್ರಾಮಾಂತರದಿಂದ ಕ್ರಿಟಿಕಲ್ ಕೇಸಸ್ ಇಲ್ಲಿ ಬರ್ತದೆ ತೀರ್ಕೊಳ್ತಾರೆ, ಪಕ್ಕದಲ್ಲಿರೋ ಚಾಮರಾಜನಗರ ಹಾಗೆ ಮಂಡ್ಯದಿಂದಲೂ ಇಲ್ಲಿ ಬಂದು ಅಡ್ಮಿಟ್ ಆಗಿರೋರು ತೀರ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಸಂಖ್ಯೆ ಹೆಚ್ಚಳ ಆಗ್ತಿದೆ. ಇವತ್ತು ನಮಗೆ ಭಾಳ ಬೇಸರದ ಸಂಗತಿ ಏನಂತಂದರೆ ಇಷ್ಟೆಲ್ಲ ಪ್ರಯತ್ನದ ನಡುವೆಯೂ ಕೂಡ ಎಲ್ಲ ಒಂದು ಕಡೆ ಸರಿಯಾದ ವ್ಯವಸ್ಥಿತವಾದಂತಹ ಯೋಜನೆಯನ್ನು ಮಾಡದಿದ್ದ ಕಾರಣಕ್ಕೋಸ್ಕರ ಇವತ್ತು ಪಾಸಿಟಿವಿಟಿ ರೇಟ್ ಅಬೌಟ್ 10% ಅಲ್ಲಿ ನಾವು ಇದ್ದೀವಿ. ಇವತ್ತು ಅದನ್ನು ನಾವು ಸರಿಪಡಿಸಬೇಕು. ಅದಕ್ಕೋಸ್ಕರ ಈ ಒಂದು ಕಳೆದ ಒಂದು 10 ದಿನಗಳಿಂದ ನಾವು ಸಮರೋಪಾದಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೊಸ ಡಿ ಸಿ ಆಗಿರುವಂತಹ ಏನು ಬಗಾಡಿ ಗೌತಮ್ ಇದ್ದಾರೆ, ಅವರು ಕೂಡ ಅವರು ಸ್ವತಃ ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇರೋದ್ರಿಂದ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಅವರು ಮತ್ತಷ್ಟು ಅಪ್ಡೇಟ್ಸ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಮಳೆ ನಿಂತು ಮರದ ಹಾನಿ ನಿಲ್ಲಿಲ್ಲ ಅನ್ನುವಂಥ ಮಾತಿದೆ. ಸದ್ಯ ಪ್ರತಾಪ್ ಸಿಂಹ ಅವರ ಮಾತನ್ನ ಗಮನಿಸಿದ್ರೆ ಹಾಗೆ ಅನ್ಸುತ್ತೆ, ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಿಮ್ಮೇಗೌಡ. ಹೌದು ವಿದ್ಯಾಶ್ರೀ, ನೋಡಿ ಮಳೆ ನಿಂತರೂ ಮರದನ್ನೇ ನಿಲ್ಲಲ್ಲ ಅನ್ನುವಂತೆ ಇವತ್ತು ಪ್ರತಾಪ್ ಸಿಂಹ ವರ್ಸಸ್ ರೋಹಿಣಿ ಸಿಂಧೂರಿ ನಡುವಿನ ಜಟಾಪಟಿ ಇಂದೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಮುಂದುವರೆದಿರ್ತಕ್ಕಂಥ ಕೊರೋನಾ ರುದ್ರ ತಾಂಡವಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯಿಸುವಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಮಾತನ್ನು ಹೇಳ್ತಾರೆ. ನಾನು ಕಳೆದ 1 ತಿಂಗಳಿಂದಯೇ ಹೇಳಿದ್ದೆ, ಮೈಸೂರಿನಲ್ಲಿ ಕೆಟ್ಟ ಪರಿಸ್ಥಿತಿ ಇದೆ, ಸೋಂಕು ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೇ ತಿಂಗಳು 1ರಲ್ಲೇ ಶೇಕಡ 27-28% ಪಾಸಿಟಿವಿಟಿ ರೇಟ್ ಇತ್ತು, ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲೇ ನಾನು ಧ್ವನಿ ಎತ್ತಿದ್ದೆ. ಆದರೆ ವ್ಯವಸ್ಥಿತವಾದಂಥ ಒಂದು ಯೋಜನೆ ರೂಪಿಸಿದಂಥ ಕಾರಣದಿಂದಾಗಿ ಇವತ್ತು ಕೊರೋನಾ ಸೋಂಕು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಇಂದೂ ಕೂಡ ಶೇಕಡ 10%ಗೂ ಹೆಚ್ಚು ಇವತ್ತು ಪಾಸಿಟಿವಿಟಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಸವಾಲುಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಪರೋಕ್ಷವಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಅಸಮಾಧಾನವನ್ನು ಮತ್ತೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಇನ್ನೂ ಕೂಡ ಮುಂದುವರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದರೆ ಡಾಕ್ಟರ್ ಬಗಾದಿ ಗೌತಮ್ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಉತ್ತಮವಾದಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಇವತ್ತು ಕೊರೋನಾ ಸೋಂಕು ಕೊರೋನಾ ಮುಕ್ತ ಮೈಸೂರಿಗೋಸ್ಕರ ಪಣ ತೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಅಲ್ಲೂ ಕೂಡ ರೋಹಿಣಿ ಸಿಂಧೂರ್ ಅವರ ಹೆಸರು ಹೇಳಿದರೆ ಪರೋಕ್ಷವಾಗಿ ಇವತ್ತು ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನೋಡೋದಾದರೆ ಇನ್ನೂ ಕೂಡ ಅಂದರೆ ಮಳೆ ನಿಂತರೂ ಕೂಡ ಮರದನ್ನೇ ನಿಲ್ಲಲ್ಲ ಅನ್ನುವಂತೆ ರೋಹಿಣಿ ಸಿಂಧೂರಿಯವರು ಮತ್ತು ಶಿಲ್ಪನಾಗ ವರ್ಗಾವಣೆ ಆದರೂ ಕೂಡ ಅವರ ಒಂದು ವರ್ಗಾವಣೆ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳಿಂದ ಕಂಡುಬರ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ತಿಮ್ಮೇಗೌಡ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ